ಶುಕ್ರವಾರ ಗ್ರಂಥ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಚಿಕ್ಕೋಡಿ ತಾಲೂಕಾಧ್ಯಕ್ಷ ಶ್ರೀಪಾದ್ ಕುಂಬಾರ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಚಿಕ್ಕೋಡಿ ಹಾಗೂ ಬಸವಪ್ರಭು ಕೋರೆ ಮಹಾವಿದ್ಯಾಲಯದ ಸಹಯೋಗದಲ್ಲಿ ಚಿಕ್ಕೋಡಿ ಪಟ್ಟಣದ ಬಿಕೆ ಮಹಾವಿದ್ಯಾಲಯದಲ್ಲಿ ಡಾಕ್ಟರ್ ಸುಬ್ರಾವ್ ಎಂಟಜ್ನವರ್ ಅವರ ಸಂಶೋಧನಾ ಕೃತಿ, ಡಾಕ್ಟರ್ ಸರೋಜ್ ಕಾಟ್ಕರ್ ಅವರ ಭಾಷಾಂತರ ಸಾಹಿತ್ಯ ಹಾಗೂ ಡಾಕ್ಟರ್ ದಯಾನಂದ್ ನೂಲಿ ಅವರ ವಚನಗಳಲ್ಲಿ ಆರೋಗ್ಯದ ಪರಿಕಲ್ಪನೆ ಗ್ರಂಥಗಳ ಲೋಕಾರ್ಪಣೆ ಸಮಾರಂಭ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ನಡೆಯಲಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಚಿಕ್ಕೋಡಿ ತಾಲೂಕಾಧ್ಯಕ್ಷ ಶ್ರೀಪಾದ್ ಕುಂಬಾರ್ ತಿಳಿಸಿದರು. ಪಟ್ಟಣದ ಸಿಎಲ್ಇ ಸಂಸ್ಥೆಯ ಆಡಳಿತ ಕಚೇರಿಯಲ್ಲಿ ಬುಧವಾರ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಸಂಪಾದನಾ ಚರುಮೂರ್ತಿ ಮಠದ ಸಂಪಾದನಾ ಸ್ವಾಮೀಜಿ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸುವರು. ರಾಜ್ಯಸಭಾ ಸದಸ್ಯ ಡಾಕ್ಟರ್ ಪ್ರಭಾಕರ್ ಕೋರೆ 2 ಗ್ರಂಥಗಳನ್ನು ಲೋಕಾರ್ಪಣೆ ಮಾಡುವರು. ವಿಧಾನ ಪರಿಷತ್ ಪ್ರತಿಪಕ್ಷದ ಮುಖ್ಯ ಸಚೇತಕ ಮಹಾಂತೇಶ್ ಕೌಟಗಿಮಠ್, ಪ್ರಾದೇಶಿಕ ಆಯುಕ್ತ ಪಿಎ ಮೇಘಣ್ಣವರ್, ಸಾಹಿತಿ ಡಾಕ್ಟರ್ ಸರೋಜು ಕಾಟ್ಕರ್ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಸಾಹಿತಿ ಡಾಕ್ಟರ್ ಗುರುಪಾದ್ ಮರಿಗುದ್ದಿ ಹಾಗೂ ಡಾಕ್ಟರ್ ಅಶೋಕ್ ಗೋಧಿ ಕೃತಿ ಪರಿಚಯಿಸಲಿದ್ದಾರೆ ಎಂದು ತಿಳಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಚಿಕ್ಕೋಡಿ ಹಾಗೂ ಕೇಲಿ ಸಂಸ್ಥೆಯ ಬಸವಪ್ರಭು ಕೋರೆ ಮಹಾವಿದ್ಯಾಲಯ ಚಿಕ್ಕೋಡಿ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಸುಬ್ರಾವ್ ಎಂಟಜ್ನವರವರ ಸಂಶೋಧನಾ ಕೃತಿ, ಸರ್ಜು ಕಾಟ್ಕರ್ ಅವರ ಭಾಷಾಂತರ ಸಾಹಿತ್ಯ ಮತ್ತು ಡಾಕ್ಟರ್ ದಯಾನಂದ್ ನೂಲಿ ಅವರ ವಚನಗಳಲ್ಲಿ ಆರೋಗ್ಯದ ಪರಿಕಲ್ಪನೆ ಅನ್ನುವಂತಹ 2 ವಿಶೇಷ ಕೃತಿಗಳ ಲೋಕಾರ್ಪಣೆ ಸಮಾರಂಭದ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಸಮಾರಂಭ ಶುಕ್ರವಾರ ದಿನಾಂಕ 22/2/2019 ಬೆಳಿಗ್ಗೆ 11 ಗಂಟೆಗೆ ಕೇಲಿ ಸಂಸ್ಥೆಯ ಬಸವಪ್ರಭು ಕೋರಿ ಮಹಾವಿದ್ಯಾಲಯದ ಸಭಾಭವನದಲ್ಲಿ ಜರುಗ್ತಾ ಇದೆ. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಚಿಕ್ಕೋಡಿ ಸಂಪಾದನಾ ಚರುಮೂರ್ತಿ ಮಠದ ಪೂಜ್ಯರಾಗಿರುವಂಥ ಸಂಪಾದನಾ ಮಹಾಸ್ವಾಮಿಗಳವರು ವಹಿಸಿಕೊಳ್ತಾ ಇದ್ದಾರೆ. ಈ ಸಮಾರಂಭದಲ್ಲಿ ಸರ್ಜು ಕಾಟ್ಕರ್ ಅವರ ಭಾಷಾಂತರ ಸಾಹಿತ್ಯ ಹಾಗೂ ವಚನಗಳಲ್ಲಿ ಆರೋಗ್ಯದ ಪರಿಕಲ್ಪನೆ ಅನ್ನುವಂಥ ಅಮೂಲ್ಯ ಕೃತಿಗಳ ಬಿಡುಗಡೆಯನ್ನು ಮತ್ತು ಈ ಸಮಾರಂಭದ ಅಧ್ಯಕ್ಷತೆಯನ್ನು ಕೇಲಿ ಸಂಸ್ಥೆ ಬೆಳಗಾವಿಯ ಕಾರ್ಯಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಪ್ರಭಾಕರ್ ಕೋರೆಯವರು ವಹಿಸಿಕೊಳ್ತಾ ಇದ್ದಾರೆ. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಕೇಲಿ ಸಂಸ್ಥೆ ಬೆಳಗಾವಿಯ ನಿರ್ದೇಶಕರು ಹಾಗೂ ವಿಧಾನ ಪರಿಷತ್ ವಿರೋಧ ಪಕ್ಷದ ಮುಖ್ಯ ಸಚೇತಕರು ಆಗಿರುವಂತಹ ಶ್ರೀ ಮಾಂತೇಶಣ್ಣ ಕೌಟಿಮಠ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಬೆಳಗಾವಿ ಪ್ರಾದೇಶಿಕ ಆಯುಕ್ತರಾಗಿರುವಂತಹ ಶ್ರೀ ಪಿಎ ಮೇಘಣ್ಣವರವರು ಕೂಡ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಈ ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈ ಒಂದು ಸಮಾರಂಭದಲ್ಲಿ ಲೋಕಾರ್ಪಣೆಗೊಳ್ತಕ್ಕಂಥ ಸರ್ಜು ಕಾಟ್ಕರ್ ಅವರ ಭಾಷಾಂತರ ಸಾಹಿತ್ಯ ಈ ಒಂದು ಕೃತಿಯ ಪರಿಚಯವನ್ನು ಡಾಕ್ಟರ್ ಗುರುಪಾದ್ ಮರಿಗುದ್ದಿ ಸಂಕೇಶ್ವರದ ಖ್ಯಾತ ಸಾಹಿತಿಗಳು ಮಾಡಿಕೊಡ್ತಾ ಇದ್ದಾರೆ. ವಚನಾಧಾರಿತವಾಗಿರ್ತಕ್ಕಂಥ ಆರೋಗ್ಯದ ಪರಿಕಲ್ಪನೆಯ ಪರಿಚಯವನ್ನು ಮಾಡಿಕೊಡ್ತಕ್ಕಂಥ ಡಾಕ್ಟರ್ ದಯಾನಂದ್ ನೂಲಿ ಅವರ ಒಂದು ವಿಶೇಷ ಕೃತಿಯನ್ನು ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯ ಬೆಳಗಾವಿಯ ಹಿರಿಯ ಶಸ್ತ್ರಚಿಕಿತ್ಸಕರಾಗಿರ್ತಕ್ಕಂಥ ಡಾಕ್ಟರ್ ಅಶೋಕ್ ಗೋಧಿಯವರು ಅದನ್ನು ಪರಿಚಯಿಸ್ತಾ ಇದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಪ್ರಾಚಾರ್ಯ ಡಾಕ್ಟರ್ ಎಂಟಿ ಕುರ್ನಿ, ಸಿಎಲ್ಇ ಸಂಸ್ಥೆಯ ಆಡಳಿತಾಧಿಕಾರಿ ಸಾಗರ್ ಬಿಸ್ಕೋಪ್, ಡಾಕ್ಟರ್ ದಯಾನಂದ್ ನೂಲಿ ಉಪಸ್ಥಿತರಿದ್ದರು.